ಗಣಿಗಾರಿಕೆ ಮಾಡುವಾಗ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಸಹಾಯ ಆಗಲಿ ಎಂದು ಮೊದಲ ಬಾರಿಗೆ ಕೇಬಲ್ ಕಾರನ್ನು ಅಭಿವೃದ್ಧಿಪಡಿಸಲಾಯಿತು. ಆದರೆ ಈಗ ಹೆಚ್ಚಾಗಿ ಪ್ರವಾಸೋದ್ಯಮಕ್ಕಾಗಿ ಕೇಬಲ್ ಕಾರನ್ನು ಜೋಡಿಸಲಾಗುತ್ತಿದೆ. ಕೇಬಲ್ ಕಾರ್ನ ಆಲೋಚನೆ ಹುಟ್ಟಿಕೊಂಡಿದ್ದು ಹೇಗೆ, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವು ಇದೇ ಮೊದಲ ಬಾರಿಗೆ ಚಂದನವನಕ್ಕೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮೊದಲ ಬಾರಿಗೆ 1644ರಲ್ಲಿ ಯುರೋಪ್ನಲ್ಲಿ ಕುದುರೆಗಳನ್ನು ನದಿ ದಾಟಿಸಲು ಹಾಗೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಕೇಬಲ್ ಕಾರನ್ನು ಅಭಿವೃದ್ಧಿಪಡಿಸಲಾಯಿತು. ನಂತರ ಇದನ್ನು ನದಿಯಿಂದ ಮರಳು ಸಾಗಿಸಲು ಹಾಗೂ ಗಣಿಗಾರಿಕೆಯಲ್ಲಿ ಉಪಯೋಗಿಸಿದರು. 1944ರಲ್ಲಿ 93 ಕಿಲೋಮೀಟರ್ಷ್ಟು ಕೇಬಲ್ ಕಾರನ್ನು ಜೋಡಿಸಿದ ಸ್ವೀಡನ್ ದೇಶ ದೊಡ್ಡ ದಾಖಲೆ ಮಾಡಿತ್ತು. ಈಗ ಹೆಚ್ಚಾಗಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ನದಿಗಳ ಮೇಲೆ ಹಾಗೂ ಎತ್ತರ ಬೆಟ್ಟ ಪ್ರದೇಶಗಳಲ್ಲಿ ಕೇಬಲ್ ಕಾರನ್ನು ಜೋಡಿಸಲಾಗುತ್ತಿದೆ. ಇದರಿಂದ ಪ್ರವಾಸಿಗರು ರೋಮಾಂಚನಕಾರಿ ಅನುಭವವನ್ನು ಪಡೆಯಬಹುದಾಗಿದೆ. ಭಾರತದಲ್ಲೂ ಸುಮಾರು ಕಡೆ ಕೇಬಲ್ ಕಾರ್ ಇದ್ದು ಅದರಲ್ಲಿ ಮುಖ್ಯವಾಗಿ ಮನಾಲಿ, ರಾಯ್ಗಢ್, ಗ್ಯಾಂಗ್ಟೋಕ್, ರಾಜಗೀರ್, ಡಾರ್ಜಲಿಂಗ್, ಶ್ರೀಶೈಲಂಗಳಲ್ಲಿ ನೋಡಬಹುದು. ಮೊದಲ ಬಾರಿಗೆ ಕೇಬಲ್ ಕಾರ್ನಲ್ಲಿ ಹೋದರೆ ಸಖತ್ ಎಂಜಾಯ್ಮೆಂಟ್ ಸಿಗತ್ತೆ, ಹಾಗೆ ಸ್ವಲ್ಪ ಭಯನೂ ಆಗಬಹುದು. ಆದರೆ ಪ್ರಕೃತಿ ಸೌಂದರ್ಯವನ್ನು ಹತ್ತಿರದಿಂದ ಆಸ್ವಾದಿಸಬಹುದು. ಕೇಬಲ್ ಕಾರ್ಗೆ ಹೋಗುವ ಅವಕಾಶ ಸಿಕ್ಕರೆ ಮಿಸ್ ಮಾಡಿಕೊಳ್ಳಬೇಡಿ. ಜೀವನದಲ್ಲಿ ಒಮ್ಮೆ ತಪ್ಪದೆ ಪಡೆಯಬೇಕಾದ ಅನುಭವ ಇದು. ನೀವು ಈಗಾಗಲೇ ಕೇಬಲ್ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದರೆ ನಿಮ್ಮ ಮೊದಲ ಅನುಭವ ಹೇಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೊಸ ಹೊಸ ಸುದ್ದಿಗಾಗಿ ಚಂದನವನಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.